ಚಿಕ್ಕೋಡಿ ಉಪವಿಭಾಗಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿರುವ ಐಎಎಸ್ ಅಧಿಕಾರಿ ಮಾಧವ್ಗಿತ್ತೆ ಅವರು ಪ್ರತಿದಿನ ನಸುಕಿನ ಜಾವ ಬೈಸಿಕಲ್ ಹತ್ತಿ ಸುತ್ತಮುತ್ತಲಿನ ಗ್ರಾಮಗಳಿಗೆ ಭೇಟಿ ನೀಡಿ ಅಲ್ಲಿನ ಮೂಲ ಸೌಕರ್ಯಗಳ ಪರಿಶೀಲನೆ ನಡೆಸುವ ಮೂಲಕ ಇತರೆ ಅಧಿಕಾರಿಗಳಿಗೆ ಮಾದರಿಯಾಗಿದ್ದಾರೆ. ಚಿಕ್ಕೋಡಿಯಿಂದ ಬೆಳ್ಳಂ ಬೆಳಗ್ಗೆ ಸೈಕಲ್ ಮುಖಾಂತರ ಸದರಗಾ ಪಟ್ಟಣಕ್ಕೆ ಅನಿರೀಕ್ಷಿತ ಭೇಟಿ ನೀಡಿದ ಉಪವಿಭಾಗಾಧಿಕಾರಿ ಮಹಾದೇವ ಗಿತ್ತೆ ಪ್ರತಿದಿನವೂ ಬೆಳಗ್ಗೆ ವ್ಯಾಯಾಮ ಮಾಡುವ ರೂಢಿ ಹೊಂದಿರುವ ಉಪವಿಭಾಗಾಧಿಕಾರಿ ಮಹಾದೇವ ಗಿತ್ತೆ ಅವರು ಸೈಕಲ್ ಚಲನೆಯಿಂದ ಉತ್ತಮ ಆರೋಗ್ಯ ಸಂದೇಶದೊಂದಿಗೆ ಸದರಗಾ ಕೇಂದ್ರೀಯ ವಿದ್ಯಾಲಯ ಮತ್ತು ಸದರಗಾ ಪುರಸಭೆಯ ನೀರಿನ ಫಿಲ್ಟರ್ ಹೌಸ್ಗೆ ಭೇಟಿ ನೀಡಿದರು. ವೃತ್ತಿಯಲ್ಲಿ ಉನ್ನತ ಸ್ಥಾನದಲ್ಲಿದ್ದರೂ ಕೂಡ ಜನಸಾಮಾನ್ಯರ ಕುಂದುಕೊರತೆಗಳ ಬಗ್ಗೆ ಚರ್ಚೆ ಮಾಡಲು ಜನಸಾಮಾನ್ಯರಂತ ಸೈಕಲ್ ಮುಖಾಂತರ ಆಗಮಿಸಿ ದಿನನಿತ್ಯದ ಚಟುವಟಿಕೆ ಬಗ್ಗೆ ಮಾಹಿತಿ ಪಡೆಯುತ್ತಿರುವ ಉಪವಿಭಾಗಾಧಿಕಾರಿಗಳ ಕಾರ್ಯಕ್ಕೆ ಸದಲಗಾ ಪಟ್ಟಣದ ಜನತೆ ಅಭಿನಂದನೆ ಸಲ್ಲಿಸಿದೆ. ಐಸಿಬಿ ವಾರ್ತೆಗಾಗಿ ಸದಲಗಾದಿಂದ ಕೈಲಾಶ್ ಮಾಳಗೆ. ಏನು ಸದಲಗಾ ಪಟ್ಟಣದ ಬೆಳನ್ ಬೆಳಗಿನೇ ಅಕ್ಷರಶಃ ನೋಡಬೇಕಾದ್ರೆ ಇನ್ನೂ ಕೂಡ ಯಾರು ಅರಿಯದಂತಹ ಸಂಗತಿ. ಯಾಕಂದರೆ ಇವತ್ತು ಬೆಳನ್ ಬೆಳಗಿನ ಚಿಕ್ಕೋಡಿಯ ಎಸ್ ಸಿ ಸಾಹೇಬರು ಸದಲಗಾಗೆ ಭೇಟಿ ನೀಡಿದ್ದು, ಅದು ವಿಶೇಷವಾಗಿ ಅವರು ಒಂದು ಸೈಕಲ್ ರವಾನೆ ಮಾಡಿಕೊಂಡು 20 ಕಿಲೋಮೀಟರ್ವರೆಗೆ ಅವರು ಸೈಕಲನ್ನು ತಿಳಿದುಕೊಂಡು ಸದಲಗಾ ಪಟ್ಟಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮದ ಬಗ್ಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಮತ್ತು ಅದೇ ರೀತಿ ಶಾಲೆಯ ಕೇಂದ್ರೀಯ ವಿದ್ಯಾಲಯ ವೀಕ್ಷಣೆಗಾಗಿ ಬಂದಿದ್ದರು. ಅವರಿಗೆ ನೇರವಾಗಿ ಕೇಳಬೇಕಂದ್ರೆ, ಸರ್ ಇವತ್ತಿನ ಒಂದು ವಿಶೇಷ, ಯಾಕಂದರೆ ಇಷ್ಟೊಂದು ದಿನ ಅಧಿಕಾರಗಳನ್ನು ನೋಡಿದ್ದೀವಿ, ಹಿಂದೆ ಮುಂದೆ ನೋಡಿದ್ದೀವಿ, ಈ ರೀತಿ ಯಾವ ಕಾರ್ಯಗಳಾಗಿಲ್ಲ, ಇವತ್ತು ಬೆಳಗ್ಗೆ ಬೆಳಗ್ಗೆ ದಿಢೀರ್ ಏನೋ ನಿಮ್ಮದು ಯಾವುದ್ರ ಬಗ್ಗೆ ಅಧಿಕಾರಿಗಳಿಗೆ ಮೆಸೇಜ್ ಇಲ್ಲದೇ ಇವತ್ತು ಸದಲಗಾ ಪಟ್ಟಣಕ್ಕೆ ನೀವು ದಿಢೀರ್ ಭೇಟಿ, ವಿಶೇಷತೆ ಏನು ಸರ್? ವಿಶೇಷ ಅಂದರೆ ಇದು ಬೆಳಗ್ಗೆ ಬೆಳಗ್ಗೆ ನಮ್ಮ ಸದಲಗಾ ಪಟ್ಟಣದ ಚಟುವಟಿಕೆಗಳು ನೋಡಬೇಕು, ಸರ್ಪ್ರೈಸ್ ವಿಸಿಟ್ ಕೊಟ್ಟ ನಂತರ. ಯಾಕಂದರೆ ಗಾಡಿನಲ್ಲಿ ಬಂದರೆ ಎಲ್ಲರಿಗೆ ಗೊತ್ತಿರುತ್ತೆ ಎಲ್ಲಿ ಸಾಹೇಬರು ಇದ್ದಾರೆ, ಇಲ್ಲಿಂದ ಬಂದಿದ್ದಾರಂತ. ಆಮೇಲೆ ಸೈಕಲ್ ಮೇಲೆ ಬಂದರೆ ಸ್ವಲ್ಪ ಆರೋಗ್ಯ ಕೂಡ ಒಳ್ಳೆಯದಿರುತ್ತೆ, ಬೇರೆಯವರಿಗೆ ಕೂಡ ಸ್ವಲ್ಪ ಹೆಲ್ಮೆಟ್ ಹಾಕ್ಕೊಂಡು ಟೂ ವೀಲರ್ ಓಡಿಸ್ಬೇಕು, ಸೈಕಲ್ ಕೂಡ ಹೆಲ್ಮೆಟ್ ಹಾಕ್ಕೊಂಡು ಓಡಿಸ್ಬೇಕು. ಆಮೇಲೆ ಎಲ್ಲ ನಮ್ಮದು ಆರೋಗ್ಯ ಸರಿ ಇರುತ್ತೆ, ಬೆಳಿಗ್ಗೆ ಫ್ರೆಶ್ ವಾತಾವರಣ, ಕೆಲಸ ಕೂಡ ಏನು ನಮ್ಮದು ಪಟ್ಟಣ ಪಂಚಾಯತ್ ಇರಲಿ, ಬೇರೆ ಬೇರೆ ಗ್ರಾಮ ಪಂಚಾಯತ್ ಇರಲಿ, ಜನ ಬೆಳಿಗ್ಗೆ ಸಿಗ್ತಾವ, ರೈತರು ಇರಲಿ ಬೆಳಿಗ್ಗೆ ಬೆಳಿಗ್ಗೆ ರೈತರು ಸಿಗ್ತಾವ, ಅವ್ರ ಜೊತೆಗೆ ಮಾತಾಡಿ ಮಕ್ಕಳ ಶಾಲೆಗೆ ಹೋಗೋದು ಮಕ್ಕಳು ಸಿಗ್ತಾವ, ಅವ್ರದ್ದೇ ಏನು ಸಮಸ್ಯೆ ಅವ್ರ ಜೊತೆಗೆ ಸ್ವಲ್ಪ ಕೇಳಿಕೊಂಡು ಅವ್ರ ಜೊತೆಗೆ ಸ್ವಲ್ಪ ಏನು ಪ್ರೀತಿಯಿಂದ ಮಾತಾಡಿಕೊಂಡು ಅವರು ಶೇರ್ ಮಾಡ್ತಾರೆ, ಅಂದರೆ ಅಂಜಲ್ಲ ಅದು ಅಂಜೋದಿಲ್ಲ ಜನ. ಸೊ ಅದಕ್ಕಾಗಿ ನಂದು ಉಪಕ್ರಮ ಅಂದರೆ ಎಷ್ಟು ಸಾಧ್ಯ ಇದೆ ಅಲ್ಲಿ ಆ ಹಳ್ಳಿ ಹಳ್ಳಿಯಲ್ಲಿ ಹೋಗಿ ಆ ಪುರಸಭೆಯಲ್ಲಿ ಹೋಗಿ ಸ್ವಲ್ಪ ಆ್ಯಕ್ಟಿವಿಟೀಸ್ ಬಗ್ಗೆ ರಿವ್ಯೂ ಮಾಡಿಕೊಂಡು ಏನೇನು ನಡೀತಾ ಇದೆ, ಆಮೇಲೆ ನಮ್ದು 10 ಗಂಟೆ ಆದ ನಂತರ ಆಫೀಷಿಯಲ್ ಏನು ಕೆಲಸ ಇರುತ್ತೆ ಕಚೇರಿ ಕೆಲಸ ಅದು ಮಾಡಿಕೊಂಡು ಇದು ಮಾಡಲಿಕ್ಕೆ ಇದೆ ಒಂದು ಪ್ರಯತ್ನ. ಥ್ಯಾಂಕ್ ಯು. ಅಂದರೆ ಎಸ್ ಸಿ ಸಾಹೇಬರ ಮನೆ ಅಂದರೆ, ಹಲೋ ಸರ್, ನಾವು ಎಸ್ ಸಿಯಾಗಿ ಕಾರ್ಯನಿರ್ವಹಿಸಲಿ ಬೆಳಿಗ್ಗೆ 10 ಗಂಟೆಯಿಂದ ನಾವು ಸಂಜೆ 5 ಗಂಟೆವರೆಗೆ ಆಫೀಸಲ್ಲಿ ಕಾರ್ಯ ಮಾಡ್ಬೋದು. ನೇರವಾಗಿ ಬೆಳಿಗ್ಗೆ 8 ಗಂಟೆಯಿಂದ 7 ಗಂಟೆಯಿಂದ ಮುಂಜಾನೆ ಇದ್ರೆ ಸರ 6 ಗಂಟೆಗೆ ಸರಿ 6 ಗಂಟೆಗೆ ಸರಿಯಾಗಿ ಅವರು ಚಿಕ್ಕೋಡಿಯಿಂದ ಬಿಟ್ಟು ಏನೋ ರೈತರ ಸಂಪರ್ಕ ಮತ್ತು ಏನೋ ಶಾಲಾ ಮಕ್ಕಳಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ, ಅದೇ ರೀತಿಗೆ ಪೂರಸೇವೆ ಕಾರ್ಮಿಕರ ಬಗ್ಗೆ ಕಾಳಜಿ, ಮತ್ತು ನೋಡಬೇಕಾದ್ರೆ ಜನಸಾಮಾನ್ಯರ ಬಗ್ಗೆ ನಡೆಯುವ ಯಾವ ರೀತಿ ಬೆರೆತುಕೊಂಡು ಮಾತಾಡಬೇಕು ಅಂತ ಅವ್ರ ವಿಷಯಗಳ ಸಮಾಲೋಚನೆ ಮಾಡಿ ಏನೋ ಮುಂದಿನ ಅಭಿವೃದ್ಧಿ ಕಾರ್ಯಗಳಿಗೆ ಅವರು ಒಂದು ತೀರ್ವನ್ನು ನೀಡ್ತಾ ಇದ್ದಾರೆ.